ರಿಸೀವ್ ಹಿಮ್. ವಿ ಹ್ಯಾವ್ ಈ ಮೊದಲು ಗಣರಾಜ್ಯೋತ್ಸವದ ದಿನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾನ್, ಅಮರ್ ಜ್ಯೋತಿ ರಾಜ್ಯ ಮಂತ್ರಿ ಶ್ರೀ ಅಜಯ್, ಹುತಾತ್ಮ ಯೋಧರಿಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಮನೋಜ್ ಪಾಂಡೆ, ಚೀಫ್ ಆಫ್ ನೇವಿ ಗೇಟ್ವೇ ಆಫ್ ಇಂಡಿಯಾದ ಎದುರುಗಡೆ ಇದ್ದಂಥ ಕುಮಾರ್ ಅಂಡ್ ಚೀಫ್ ಆಫ್ ಏರ್ ಸ್ಟಾಫ್ ಏರ್ ಚೀಫ್ ಮಾರ್ಷಲ್ ವಿವೇಕ್, ಅಮರ್ ಜವಾನ್ ಜ್ಯೋತಿಯಲ್ಲಿ ಗೌರವ ಸಮರ್ಪಿಸಲಾಗ್ತಾ ಇತ್ತು. ಈಗ ಇಂಡಿಯಾ ಗೇಟ್ ಸೈನಿಕ ಸ್ಮಾರಕ ನ್ಯಾಷನಲ್ ಸ್ಟೇಡಿಯಂ ಕೆ ಬೀಚ್ ಸ್ಥಿತ ಹೇ ರಾಷ್ಟ್ರೀಯ ಸಮರ್ ಸ್ಮಾರಕ. ಇಸೆ ಸನ್ 2019 ಮೇ ಪ್ರಧಾನಮಂತ್ರಿ ಮೋದಿ ನೇ ರಾಷ್ಟ್ರ 2019 ಹಮಾರೇ ಗಣತಂತ್ರ ದಿವಸ ಸೈನಿಕ ಸ್ಮಾರಕ ನಿರ್ಮಾಣವಾದ ಬಳಿಕ ಅಲ್ಲಿ ಗೌರವ ಸಮರ್ಪಣೆ ಮಾಡಲಾಗುತ್ತೆ. August 15 ಭಾರತ ಸ್ವತಂತ್ರವಾಯಿತು. ಆದರೆ ಈ ದೇಶ ಹೇಗೆ ಮುನ್ನಡೆಯುತ್ತೆ, ಯಾವ ಮಾದರಿಯ ಆಡಳಿತ ಇರುತ್ತೆ, ಯಾವುದು ಈ ದೇಶದ ಗೈಡಿಂಗ್ ಫೋರ್ಸ್, ಅದೆಲ್ಲ ನಿರ್ಧಾರ ಆಗಿ ಅಂತಿಮವಾಗಿ 1950 ಜನವರಿ 26 ಸಂವಿಧಾನವನ್ನು ಭಾರತ ಒಪ್ಪಿಕೊಂಡಿತು. ಅದರ ನೆನಪಿಗಾಗಿ ಗಣರಾಜ್ಯೋತ್ಸವ, ಪ್ರಧಾನಮಂತ್ರಿಗಳನ್ನ ರಕ್ಷಣಾ ಸಚಿವರು ಬರಮಾಡಿಕೊಳ್ತಾ ಇದ್ದಾರೆ. ಗಣರಾಜ್ಯೋತ್ಸವ ಕೇವಲ ಭಾರತ ಸಂವಿಧಾನವನ್ನು ಒಪ್ಪಿಕೊಂಡ ದಿನವನ್ನು ಆಚರಿಸೋದು ಮಾತ್ರ ಅಲ್ಲ, ಭಾರತದ ಸಂಸ್ಕೃತಿ, ಏಕತೆ, ಸೈನಿಕ ಶಕ್ತಿ, ವೈವಿಧ್ಯತೆ ಇದೆಲ್ಲವನ್ನು ಭಾರತೀಯರಿಗೆ ಮತ್ತೊಮ್ಮೆ ನೆನಪಿಸಿಕೊಡುವ, ಪ್ರಪಂಚಕ್ಕೆ ಮತ್ತೊಮ್ಮೆ ತೋರಿಸುವ ಅವಕಾಶ ಗಣರಾಜ್ಯೋತ್ಸವ. ಅಧ್ಯಕ್ಷರೊಂದಿಗೆ ಮಿಲ್ತೆ ಹುವೆ ಔರ್ ರಾಷ್ಟ್ರೀಯ ಸಮರ್ ಸ್ಮಾರಕ ಕಿ ಓರ್ ಧೀರೆ ಧೀರೆ ಪ್ರಸ್ಥಾನ ಕರ್ತೆ ಹುವೆ ಮಾನನೀಯ ಪ್ರಧಾನಮಂತ್ರಿ. ಸಿಡಿಎಸ್ ಮತ್ತು ಸೇನೆಯ ಮೂರು ದಳಗಳ ಚೀಫ್ ಆಫ್ ಸ್ಟಾಫ್ ಪ್ರಧಾನಮಂತ್ರಿಗಳನ್ನು ಬರಮಾಡಿಕೊಂಡಿದ್ದಾರೆ. ವಿತ್ ಕರೇಜ್, ಡಿಸಿಪ್ಲಿನ್, ಡೆಡಿಕೇಶನ್ ಅಂಡ್ ವ್ಯಾಲರ್ ಇಸ್ ಪೇಯಿಂಗ್ ಟ್ರಿಬ್ಯೂಟ್ ಇನ್ ಇಟ್ಸ್ ಫೈನೆಸ್ಟ್ ಫಾರ್ಮ್. ಡೆತ್ ಮೇ ನಾಟ್ ಬಿ ಅ ಚಾಯ್ಸ್, ಬಟ್ ಸ್ಯಾಕ್ರಿಫೈಸಿಂಗ್ ಒನ್ಸ್ ಲೈಫ್ ಫಾರ್ ದ ಕಂಟ್ರಿ ಡೆಫಿನೆಟ್ಲಿ ಇಸ್, ಅಂಡ್ ದಟ್ಸ್ ವೈ ಇಟ್ ಡಿಸರ್ವ್ಸ್ ಆರ್ ಡೀಪೆಸ್ಟ್ ಗ್ರಾಟಿಟ್ಯೂಡ್. The Prime Minister will now lead the nation in paying homage to the immortal soldier by laying a wreath at the memorial. The circular wreath, symbolic of eternity, the continuity of life, a circle with no beginning and no end. The evergreens used in the wreath signifying everlasting life. The wreath laying will be followed by 2 minutes of silence to honor and venerate our immortal soldiers, those for whom the nation's safety and protection and integrity came first, always and every time. ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಸೈನಿಕ ಸ್ಮಾರಕಕ್ಕೆ ಬರ್ತಾ ಇದ್ದಾರೆ. ಅವರ ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ವಾಯುದಳದ ನೇತೃತ್ವ ವಹಿಸಿರುವ ಚೀಫ್ ಆಫ್ ಏರ್ ಸ್ಟಾಫ್, ಭೂಸೇನೆಯ ನೇತೃತ್ವ ವಹಿಸಿರುವ ಚೀಫ್ ಆಫ್ ಆರ್ಮಿ ಮತ್ತು ನೌಕಾದಳದ ನೇತೃತ್ವ ವಹಿಸಿರುವ ಚೀಫ್ ಆಫ್ ನೇವಲ್ ಸ್ಟಾಫ್, ಜೊತೆಗೆ ರಕ್ಷಣಾ ಸಚಿವರು 2 ನಿಮಿಷಗಳ ಮೌನ ಆಚರಿಸುವ ಮೂಲಕ ಗಣರಾಜ್ಯವಾದ ಭಾರತ ಗಣರಾಜ್ಯವಾಗಿಯೇ ಉಳಿಯುವುದಕ್ಕೆ ಹುತಾತ್ಮರಾದಂಥ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ನಮನ ಸಲ್ಲಿಸ್ತಾರೆ.
ಎರಡೂ ಯುದ್ಧಗಳಲ್ಲಿ, ಭಾರತ ಸ್ವತಂತ್ರವಾದಾಗಿನಿಂದ ಇಲ್ಲಿಯವರೆಗೆ ನಡೆದ ಅಷ್ಟೂ ಯುದ್ಧಗಳಲ್ಲಿ, ಭಾರತ ಸ್ವತಂತ್ರವಾದಾಗಿನಿಂದ ಇದುವರೆಗೂ ನಡೆದ ಅಷ್ಟೂ ಯುದ್ಧಗಳಲ್ಲಿ ಪ್ರಾಣಾರ್ಪಣೆಗೈದ ಹುತಾತ್ಮ ಯೋಧರ ಹೆಸರುಗಳನ್ನು ಅಲ್ಲಿ ಕೆತ್ತಲಾಗಿದೆ. ಬ್ಯೂಗ್ಲರ್ಸ್ 2019 ತನಕ ಹುತಾತ್ಮ ಯೋಧರಿಗೆ ಗೌರವ ನಮನಗಳನ್ನು ಅಮರ್ ಜವಾನ್ ಜ್ಯೋತಿಗೆ ಸಮರ್ಪಿಸಲಾಗ್ತಾ ಇತ್ತು. 2019 ಸೈನಿಕ ಸ್ಮಾರಕದ ನಿರ್ಮಾಣದ ನಂತರ ಆ ಜ್ಯೋತಿಯನ್ನು ಇಲ್ಲಿಗೆ ಸ್ಥಳಾಂತರ ಮಾಡಲಾಯಿತು. ಬಹಳ ಸುಂದರವಾದ ಇತಿಹಾಸವನ್ನು ನೆನಪಿಸುವ, ಭಾರತದ ಕ್ಷಾತ್ರವನ್ನು ನೆನಪಿಸುವಂತಹ ಜಾಗ. ಎಲ್ಲ ಹುತಾತ್ಮ ಯೋಧರ ಹೆಸರುಗಳನ್ನು, ಅವರ ರೆಜಿಮೆಂಟ್ ಹೆಸರುಗಳನ್ನು ಅಲ್ಲಿ ಕೆತ್ತಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ಕರ್ತವ್ಯ ಪಥಕ್ಕೆ ಬರ್ತಾರೆ. ರಾಜಪಥ ಅಂತ ಕರೆಯಲಾಗ್ತಾ ಇತ್ತು ಅದನ್ನು, ಅದನ್ನು ಮರುನಾಮಕರಣ ಮಾಡಲಾಗಿದೆ ಕರ್ತವ್ಯ ಪಥ. ಫ್ರಾನ್ಸ್ ಅಧ್ಯಕ್ಷರು ಈ ಸಲದ ಮುಖ್ಯ ಅತಿಥಿ ಅನ್ನೋದು ಒಂದು ವಿಷಯ, ಆದರೆ ಭಾರತ ಈ ಸಲದ ಪರೇಡ್ನಲ್ಲಿ ವಿಶೇಷವಾಗಿ ನಾರಿ ಶಕ್ತಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ನಾರಿ ಶಕ್ತಿ ಅಮರ್ ಶಹೀದೋ ಕೋ ರಾಷ್ಟ್ರ ಕಾ ನಮನ್ ಮಾನನೀಯ ಪ್ರಧಾನಮಂತ್ರಿ ದ್ವಾರ ಶ್ರದ್ಧಾಂಜಲಿ ಅರ್ಪಿತ್ ಕೀ ಗೈ. ಭಾರತದ ಸಾಂಸ್ಕೃತಿಕ ರಕ್ಷಾ ಮಂತ್ರಿ ಕಲೆಗಳನ್ನು, ರಕ್ಷಾ ಸಚಿವ ಸಿಡಿಎಸ್ ಮತ್ತು ವಾದ್ಯಗಳನ್ನು ನುಡಿಸ್ತಾ 100 ಮಹಿಳೆಯರು ಒಂದು ಪರೇಡ್ ಮಾಡ್ತಾರೆ. ಅದರ ಜೊತೆಗೆ ಹಮೇಶಾ ಪ್ರೇರಣಾ ದೇಗಾ ಆನೆ ವಾಲಿ ಪೀಳಿಯೋ ಕೋ. 3 ದಳಗಳಲ್ಲಿ ಈಗ ಮಹಿಳೆಯರಿದ್ದಾರೆ, ಭೂಸೇನೆ, ವಾಯುದಳ, ನೌಕಾಪಡೆ, 3 ಮಹಿಳೆಯರಿದ್ದಾರೆ. ಆ ಮಹಿಳೆಯರ ಕಂಟಿಂಜೆಂಟ್ ಒಂದು ಇವತ್ತು ಪರೇಡ್ನಲ್ಲಿ ಭಾಗವಹಿಸುತ್ತೆ. ಓನ್ಲಿ ವಿಮೆನ್, ಎಲ್ಲ ಮಹಿಳೆಯರು ಮಾತ್ರ. ಜೊತೆಗೆ ಫ್ಲೈಪಾಸ್ಟ್ನಲ್ಲಿ ಮಹಿಳಾ ಪೈಲಟ್ಗಳು ಇವತ್ತು ಯುದ್ಧ ವಿಮಾನಗಳನ್ನು ಹಾರಿಸ್ತಾರೆ. ವಿಂಗ್ ಕಮಾಂಡರ್ ಸುದರ್ಶನ್ ಅವರಿದ್ದಾರೆ ನಮ್ಮ ಜೊತೆಗೆ, ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ಇಬ್ರು ಕೂಡ ರಕ್ಷಣಾ ತಜ್ಞರುಗಳು. ಸರ್, ಹೆಣ್ಣು ಮಕ್ಕಳು ಏನು ಫೈಟರ್ ಜೆಟ್ಗಳನ್ನು ಹಾರಿಸಿ ಏನು ಬಾರ್ಡರ್ಗಳಲ್ಲಿ ಆ್ಯಕ್ಚುಯಲ್ ಪೋಸ್ಟಿಂಗ್ ಹೊಂದೋದಕ್ಕೆ ತುಂಬ ಸಮಯ ಬೇಕಾಯಿತು. ಡಿಫೆನ್ಸ್ ಹ್ಯಾಡ್ ಇಟ್ಸ್ ಓನ್ ಚಾಲೆಂಜಸ್ ಫಾರ್ ದಟ್. ಹೌದು ಹೌದು, ನೋಡಿ
ಈ ಒಂದು ಆಪರೇಷನಲ್ ಫೈಟರ್ ಪೈಲಟ್ ಅಂತ ಒಂದು ಅವರಿಗೆ ಏನು ರೇಟಿಂಗ್ ಸಿಗುತ್ತೆ ಅದಕ್ಕೆ ಸತತವಾಗಿ 3-4 ವರ್ಷ ಶ್ರಮ ಪಡಬೇಕಾಗುತ್ತೆ. ಎಲ್ಲ ಅವರ ಯುದ್ಧ ವಿಮಾನಗಳ ಏನು ರೋಲ್ ಇದೆ ಯುದ್ಧದಲ್ಲಿ ಅದನ್ನು ಪೂರ್ತಿ ಅವರು ಕರಗತ ಮಾಡಿಕೊಂಡು ಬೋತ್ ಡೇ ಆ್ಯಂಡ್ ನೈಟ್ ಆಪರೇಷನ್ ಓಕೆ ಓಕೆ ಓನ್ಲಿ ದೆನ್ ದೇ ಆರ್ ಕಾಲ್ಡ್ ಫುಲ್ಲಿ ಆಪರೇಷನಲ್ ಪೈಲಟ್ಸ್. ಸೊ ಓನ್ಲಿ ದೇ ಕ್ಯಾನ್ ಫ್ಲೈ ಇನ್ ದಿಸ್ ಸಿಚುಯೇಷನ್. ಅದು ಬರೀ ಇಂಡಿವಿಜುವಲ್ ಫ್ಲೈ ಮಾಡೋದೇನು ದೊಡ್ಡ ಮಾತಲ್ಲ, ಒಂದು ವಿಮಾನಕ್ಕೊಂದು ಅಂಟುಕೊಂಡು ಫಾರ್ಮೇಷನ್ ಕೀಪಪ್ ಮಾಡಬೇಕಲ್ವ. ಅದು ನಾವು ನೋಡೋದು ಕರ್ತವ್ಯ ಪಥದ ಮೇಲೆ ಕೆಲವೇ ಸೆಕೆಂಡ್ಗಳು ನೋಡ್ತೀವಿ, ಆದರೆ ಇವರು ಈ ವಿಮಾನಗಳು ಎಲ್ಲಿಂದನೂ ಜೋಧ್ಪುರ್ನಿಂದ ಹಾರು ಬರ್ತವೆ, ಗ್ವಾಲಿಯರ್ನಿಂದ ಹಾರು ಬರ್ತವೆ, ಪೂನಾದಿಂದ ಹಾರು ಬರ್ತವೆ. ಲಾಟ್ ಆಫ್ ಕೋಆರ್ಡಿನೇಷನ್. ಹಾಂ, ಸೆಕೆಂಡ್ ಹೌದು, ಎವ್ರಿ ಸೆಕೆಂಡ್ ನೋಡಿ ಅವರು ಎಲ್ಲಿಂದ ಟೇಕ್ ಆಫ್ ಮಾಡ್ತಾರೆ ಅವರಿಗೆ ಒಂದು ಐ ಪಿ ಅಂತ ಕೊಟ್ಟಿರ್ತಾರೆ. ಓಕೆ, ಇನಿಷಿಯಲ್ ಪಾಯಿಂಟ್. ಹಾಂ, ಅಲ್ಲಿಗೆ ಬರಬೇಕು. ಓಕೆ, ಅಲ್ಲಿಗೆ ಬಂದು ಒಂದೆರಡು ರೌಂಡ್ ಹಾಕಿದ ಮೇಲೆ ಅವರಿಗೆ ಎಂ ಐ ಪಿಗೆ ಹೋಗೋಕ್ಕೆ ಟೈಮ್ ಕೊಡ್ತಾರೆ, ಮಾಸ್ಟರ್ ಇನಿಷಿಯೇಷನ್ ಪಾಯಿಂಟ್. ಓಕೆ, ಅಲ್ಲಿಂದ ಎಲ್ಲರೂ ಸೀಕ್ವೆನ್ಸ್ ಆಗಿ ಬರಬೇಕು. ಅಂದರೆ 6 ವಾಯುನೆಲೆಗಳಿಂದ ಏನು ಟೇಕಾಫ್ ಆಗಿ ಬಂದಿರ್ತಾರಲ್ಲ, ಇದನ್ನು ಕೋಆರ್ಡಿನೇಟ್ ಮಾಡೋಕ್ಕೆ ಒಂದು ಅಲ್ಲಿ ಕಂಟ್ರೋಲ್ ಕ್ಯಾಬಿನ್ ಇದೆ. ಒಬ್ಬರು ಡೆಲ್ಲಿ ಏರ್ಪೋರ್ಟ್ ATCನಲ್ಲಿ ಇರ್ತಾರೆ, ಯಾಕಂದರೆ ಆಲ್ ಸಿವಿಲ್ ಟ್ರಾಫಿಕ್ ಇಸ್ ಕ್ಲೋಸ್ಡ್ ಬಿಟ್ವೀನ್ 10-1:30. ಡೆಲ್ಲಿ ಏರ್ಪೋರ್ಟಿಂದ ನಾಗರಿಕ ವಿಮಾನಗಳು, ಕಮರ್ಷಿಯಲ್ ಫ್ಲೈಟ್ಸ್ ಯಾವುದೂ ಇರಲ್ಲ. ನೋಡಿ, ಡೆಲ್ಲಿನಲ್ಲಿ ಪ್ರತಿ 2.5 ನಿಮಿಷಕ್ಕೊಂದು ಟೇಕಾಫ್ ಆಗುತ್ತೆ, ಒಂದು ಲ್ಯಾಂಡ್ ಆಗುತ್ತೆ. ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟ್. ಹಾಂ, ಸೊ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇವರಿಗೆ, ಆಮೇಲೆ ಇಲ್ಲಿ ಸುಖಾಯ್ ಇದೆ, ರಫಾಲ್ ಇದೆ, ಸ್ಲೋ ಮೂವಿಂಗ್ ಹೆಲಿಕಾಪ್ಟರ್ಗಳಿದ್ದಾವೆ. ಸೊ ಅವನ್ನೆಲ್ಲ ಅವ್ರಿಗೆ ಸ್ಪೀಡ್ಗಳನ್ನ ಅಡ್ಜಸ್ಟ್ ಮಾಡಬೇಕು. ಇನ್ನೊಂದು ಇವತ್ತಿನ ಏರ್ ಶೋನಲ್ಲಿ ಭಾಳ ಸ್ಪೆಷಲ್, ಅದು ನಿಮ್ಮ ಸಂಸ್ಥೆಗೆ ಸಂಬಂಧಿಸಿದ್ದು. ಹೌದು, ಅದರ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ನಮಗೆ. ಡಕೋಟಾ ವಿಲ್ ಫ್ಲೈ. ಹಾಂ, 70 ವರ್ಷದ ಹಿಂದಿನ ಡಕೋಟಾ. ಭಾರತದ ಸೇನಾ ಇತಿಹಾಸ ಮಾತ್ರ ಅಲ್ಲ, ಪ್ರಪಂಚದ ಮಿಲಿಟರಿ ಇತಿಹಾಸದಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡಿದಂಥ ಡಕೋಟಾ ಅನ್ನುವಂಥ ಆ ಒಂದು ವಿಮಾನ, ಆ ವಿಮಾನವನ್ನು ಏನೋ ನಮ್ಮ ಸಂಸ್ಥೆಗೆ ಸಂಬಂಧಿಸಿದ್ದು, ಅದೇ ನಮ್ಮ ನಾವೇ ಹೇಳ್ಕೊಂಡಂಗೆ ಆಗುತ್ತೆ ಅದನ್ನು. ಅದನ್ನು ಭಾರತೀಯ ಸೇನೆಗೆ ರಾಜೀವ್ ಚಂದ್ರಶೇಖರ್ ಅವರು ಒಂದು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸೊ ಅದು ಇವತ್ತು ಇವತ್ತಿನ ಇದರಲ್ಲಿ ಅದು ಹೌದು ಟ್ಯಾಂಗಲ್ ಡ್ರಾಪ್ ಅಂತೇಳಿ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದಲ್ಲಿ 75,000 ಸಿಖ್ ಪ್ಯಾರಾ ಡ್ರಾಪ್ ಮಾಡಿದ್ದು ಅವರೇ ಡಾಕಾ. ಹೌದು, ಸೊ ಡಕೋಟಾ ಮುಂದೆ ಹೋಗುತ್ತೆ, ಹಿಂದ್ಗಡೆ 2 Dornier 228 ವಿಮಾನಗಳು. ಇದನ್ನು ಟ್ಯಾಂಗಲ್ ಫಾರ್ಮೇಷನ್ ಅಂತ. ಇವತ್ತಿಂದು ನೀವು ಒಂದೊಂದು ಘಟನೆ ಹೇಳಿದಾಗ ನನಗೇನೇನೋ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಡುತ್ತೆ. ಏನೋ ಆ ಬಾಂಗ್ಲಾ ಯುದ್ಧದಲ್ಲಿ ಒಂದಷ್ಟು ಸೈನಿಕರನ್ನು ಕೆಳಗಿಳಿಸಿ, ಇನ್ನಷ್ಟು ಸುಮ್ಮನೆ ಖಾಲಿ ಪ್ಯಾರಾಶೂಟ್ಗಳನ್ನು ಕೆಳಗಿಳಿಸಿದ್ರಂತೆ. BBCಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಪ್ರಚಾರ ಮಾಡಲಾಯಿತು, ಏನೋ ಇಡೀ ಭಾರತೀಯ ಸೇನೆ ಇಲ್ಲಿಗೆ ಬಂದುಬಿಟ್ಟಿದೆ ಅಂತ. ಆವಾಗಿನ ಪಾಕಿಸ್ತಾನದ ಸೇನೆ ಜಂಘಾಬಲ ಉಡು ಹೋಗ್ಬಿಡುತ್ತೆ. ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಸರೆಂಡರಿಂಗ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಆಗಮನ ರಾಷ್ಟ್ರಪತಿ ಭವನದಿಂದ, ಜೊತೆಗೆ ಈ ಸಲದ ಗಣರಾಜ್ಯೋತ್ಸವದ ಅತಿಥಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ರಾಷ್ಟ್ರಪತಿ ಮಹೋದಯ, ಇಸ್ ವರ್ಷ ಕೆ ಗಣತಂತ್ರ ದಿವಸ ಕೆ ಖಾಸ್ ಮೆಹಮಾನ್ ಕೆ ಸಾಥ್ ಐತಿಹಾಸಿಕ ಬಗ್ಗಿ ಮೇ ಕರ್ತವ್ಯ ಪದ ಕಿ ಓರ್ ಪ್ರಸ್ಥಾನ ಕರೆಂಗೆ. ರಾಷ್ಟ್ರಪತಿ ಭವನದಿಂದ ಘನವೆತ್ತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಸಲದ ಗಣರಾಜ್ಯೋತ್ಸವದ ಅತಿಥಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಅಧ್ಯಕ್ಷರನ್ನು ಕರ್ಕೊಂಡು ಹೊರಗೆ ಬಂದಿದ್ದಾರೆ. ಅವರನ್ನು ಕರ್ತವ್ಯ ಪಥದ ತನಕ ಕರೆದುಕೊಂಡು ಹೋಗೋದು ರಾಷ್ಟ್ರಪತಿ ಕೆ ಅಂಗರಕ್ಷಕ್ ರೆಜಿಮೆಂಟ್. ಅದಕ್ಕೂ ಒಂದು ಇತಿಹಾಸ, ಭಾರತದ ಅತ್ಯಂತ ಪುರಾತನವಾದ ರೆಜಿಮೆಂಟ್. ಈ ರೆಜಿಮೆಂಟ್ ಫಾರ್ಮೇಷನ್ ಆಗಿ ಈ ವರ್ಷಕ್ಕೆ 250 ವರ್ಷ ಆಯಿತು. 1773ರಲ್ಲಿ ಬ್ರಿಟಿಷರಿಂದ ಆರಂಭಗೊಂಡಂತಹ ರೆಜಿಮೆಂಟ್ ಇದು. ರಾಷ್ಟ್ರಪತಿ ಕೆ ಅಂಗರಕ್ಷಕ್ ಅಂತ ಕರೆಯಲಾಗುತ್ತೆ. ಟ್ಯಾಂಕ್ಮನ್ ಅಂಡ್ ಪ್ಯಾರಾಟ್ರೂಪರ್ಸ್ ಅಂಡ್ ನೌ ಯು ಗೆಟ್ ಟು ಸಿ ದ ಸ್ಪೆಷಲ್
presidential carriage that is making its appearance at 40 ವರ್ಷಗಳ ನಂತರ ಮತ್ತೊಮ್ಮೆ ಸಾರೋಟ್ನಲ್ಲಿ ರಾಷ್ಟ್ರಪತಿಗಳು ಹೋಗ್ತಾ ಇರುವಂತೆ. 40 ವರ್ಷಗಳ ಹಿಂದೆ ಈ ಸಂಪ್ರದಾಯ ನಿಂತಿತ್ತು. 40 ವರ್ಷಗಳ ನಂತರ ಮತ್ತೊಮ್ಮೆ was used by the ಸಾರೋಟಿನಲ್ಲಿ ರಾಷ್ಟ್ರಪತಿಗಳು ಹೋಗ್ತಾ ಇದ್ದಾರೆ. It is used now for Republic Day functions. In fact, it was used till 1984 and then discontinued. It of course has an interesting history as it became part of India's history post-independence based on the toss of a coin. Initially used by the president for ceremonial occasions, everyone really excited to see this unique buggy. ಮುಂಚೆ ಕಾರ್ನಲ್ಲೇ ಹೋಗ್ತಾ ಇದ್ರು. 1984 ತನಕ ಶ್ರೀ ನರೇಂದ್ರ ಮೋದಿ ಈ ಸಾರೋಟನ್ನ ಬಳಸಲಾಗ್ತಿತ್ತು. ಆ ನಂತರ ಅದ್ಯಾಕೋ ನಿಂತು ಹೋಗಿತ್ತು. ಮತ್ತೊಮ್ಮೆ ಆ ಸಂಪ್ರದಾಯವನ್ನ ಪುನರಾರಂಭಿಸಲಾಗ್ತಾ ಇದೆ. ಸರಿ, ರಾಷ್ಟ್ರಪತಿಗೆ ಅಂಗರಕ್ಷಕ ರೆಜಿಮೆಂಟ್ ಒಂಥರ ಪ್ರೆಸ್ಟೀಜಿಯಸ್ ಅಲ್ಲ, ಬೀಂಗ್ ಪಾರ್ಟ್ ಆಫ್ ಇಟ್ ಇಸ್ ಹ್ಯೂಜ್ ಪ್ರೈಡ್. 85 ಶ್ರೇಷ್ಠ ಅರಬಿ ಕುದುರೆಗಳು, ಎಸ್, 120 ಜನ ಅಧಿಕಾರಿಗಳು ಮತ್ತೆ ಸೈನಿಕರು, ಇವರ ಒಂದು ಇತಿಹಾಸ ನೀವೇ ಹೇಳಿದ್ರೆ 250 ವರ್ಷ ಆಯ್ತಾ ರೆಜಿಮೆಂಟ್ ಫಾರ್ಮೇಷನ್ ಆಗಿ. ಈ ವರ್ಷಕ್ಕೆ 1773 ಶುರುವಾಯಿತು. ಸೊ ಅಲ್ಲಿಂದ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ದ ಮೋಸ್ಟ್ ಸೆಲೆಕ್ಟೆಡ್ ಕ್ಲಾಸ್ ಆಫ್ ಸೋಲ್ಜರ್ಸ್ ಅಂಡ್ ಆಫೀಸರ್ಸ್ ಅಂಡ್ ಈವನ್ ದಿ ಹಾರ್ಸಸ್. ನೋಡಿ, ಇನ್ನೊಂದು ಆರ್ಮಿಯಿಂದ ಮಾತ್ರ ತಗೋತಾರಾ ರೆಜಿಮೆಂಟ್? ಆರ್ಮಿ ಮಾತ್ರ. ಓಕೆ ಓಕೆ, ಎಸ್, ದಟ್ ಸರ್ಟನ್ ಸ್ಪೆಸಿಫೈಡ್ ರೆಜಿಮೆಂಟ್ಸ್. ನನಗೆ ಅದು ನೋಡಿದ್ರೆ ಅನ್ಸುತ್ತೆ ಬಹುಶಃ ಇಷ್ಟು ಹೈಟ್ ಕೂಡ ಹಿಂಗೆ ಇರಬೇಕು ಅಂತ ಇರ್ಬೇಕು ಅವ್ರಿಗೆ. ಕರೆಕ್ಟ್. ನೋಡಿ, 6.2 ಹಂಗೆ ಹೈಟ್ ಹೈಟ್ ಕೂಡ ಸ್ಪೆಸಿಫಿಕ್. ಮೋಸ್ಟ್ಲಿ ಆಲ್ ದಿಸ್ ರಾಜಸ್ಥಾನಿ. ಹೌದು. ಸೊ ಗಿರೀಶ್ ಲಿಂಗಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಗಿರೀಶ್ ಲಿಂಗಣ್ಣ ಅವರೇ, ಮೊದಲಿಗೆ ನಾವೇನು ಆತ್ಮನಿರ್ಭರ ಭಾರತ ಮಾತಾಡೋದಕ್ಕೆ ಶುರು ಮಾಡಿದ್ಮೇಲೆ ಇದು ಒಂಥರ ಜುಮ್ಲಾ ಅಂತ ಅನಿಸ್ತಿತ್ತು, ಏನೇ ಹೇಳ್ತಿದ್ದಾರೆ ಅಂತ. ಬಟ್ ಬರ್ತಾ ಬರ್ತಾನೆ ವರ್ಷದಿಂದ ವರ್ಷಕ್ಕೆ ರಿಪಬ್ಲಿಕ್ ಡೇ ಪರೇಡನ್ನು ನೋಡ್ತೀನಲ್ಲ, ಪ್ರತಿ ವರ್ಷ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಮೇಡ್ ಆ ಏನು ಡಿಫೆನ್ಸ್ ಇಕ್ವಿಪ್ಮೆಂಟ್ ಆ್ಯಡ್ ಆಗ್ತಾ ಹೋಗ್ತಿದೆ. ಹೌದು, ನಾವು ಸುಮ್ಮನೆ ಗೂಗಲ್ ಮಾಡಿ 10 ವರ್ಷಗಳ ಹಿಂದೆ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಎಷ್ಟಿತ್ತು, ಈಗ ಎಷ್ಟು ಎಕ್ಸ್ಪೋರ್ಟ್ ಇದೆ ಅಂದರೆ, ಸರ್, ಇಟ್ ಈಸ್ 25 times ಮೋರ್ ದೆನ್ ವಾಟ್ ಇಟ್ ಯೂಸ್ ಟು ಬಿ. ಈ ಸಲ ಏನು ಪಿನಾಕಾ ತೋರಿಸ್ತಾ ಇದ್ದಾರೆ, ದಟ್ ಈಸ್ ದ ಇಂಡಿಜಿನಿಯಸ್ ಮಿಸೈಲ್ಸ್ ವಿಚ್ ಕ್ಯಾನ್ ಅಟ್ಯಾಕ್ ಫಾರ್ 40 kilometers ರೇಂಜ್. ಎಸ್, ಮತ್ತು ಆ್ಯಂಟಿ ನಾಗ್ ಮಿಸೈಲ್ಸ್ ಫಾರ್ ದಿ ಆ್ಯಂಟಿ ಟ್ಯಾಂಕ್ ವಿಚ್ ಕ್ಯಾನ್ ಎಂಗೇಜ್ ಇನ್ 4 kilometers, ಅದನ್ನು ತೋರಿಸ್ತಾ ಇದ್ದಾರೆ. LCH ಪ್ರಚಂಡ್ ಓಮ್ ಗ್ರೋನ್, ಅಫ್ಕೋರ್ಸ್ ದ ಇಂಜಿನ್ ಈಸ್ ಅಗೇನ್ ದಿ ಸ್ಯಾಫ್ರಾನ್, ನಮ್ಮ ಫ್ರಾನ್ಸ್ ಅವರು ನಮಗೆ ಇದು ಮಾಡಿರೋದು. ಅಫ್ಕೋರ್ಸ್ ಒಂದು 13 varieties ಆಫ್ ಹೆಲಿಕಾಪ್ಟರ್ಸ್ ALH ಎಲ್ಲ ಬರ್ತಾ ಇದೆ. ದೋಸ್ ಆರ್ ಆಲ್ ಓಮ್ ಗ್ರೋನ್. ಅಫ್ಕೋರ್ಸ್ ದ ಇಂಜಿನ್ ಸಪೋರ್ಟ್ ಈಸ್ ಫ್ರಮ್ ದ ಫ್ರಾನ್ಸ್, ಸ್ಯಾಫ್ರಾನ್ ಇಂದನೇ ಮೆಜಾರಿಟಿ ಬಂದಿರೋದು. ಸೊ ಅದೊಂದು ಮಾತುಕತೆ. ಪ್ರಾಬಬ್ಲಿ HAL ಇಸ್ ಹ್ಯಾವಿಂಗ್ ದಿ ಕೊಲಾಬರೇಷನ್ ವಿತ್ ರಿಪಬ್ಲಿಕ್ ಡೇ. ಯಾರನ್ನ ಗೆಸ್ಟ್ ಕರೀತಾರ ಅಂದ್ರೆ ಬರೀ ಸುಮ್ಮನೆ ಆತಿಥ್ಯ ಲಾಂಗ್ ಟರ್ಮ್ ರಿಲೇಷನ್ಶಿಪ್. ಮೊದಲನೇ ದೇಶ, 6th ರೆಪ್ರೆಸೆಂಟ್ ಆಗ್ತಿರೋದು ಇದೆ ಅಲ್ವಾ. ಈವನ್ ದ 1976 ಎಮರ್ಜೆನ್ಸಿ ಒನ್ ಇಂಡಿಯಾ ವಾಸ್ ನಾಟ್ ಸ್ಟೇಬಲ್, ಅವಾಗ್ಲೂ ಫ್ರಾನ್ಸ್ ಅವ್ರನ್ನೇ ಬರ್ತಾರೆ. ಈ ಸಲ ಬೈಡನ್ ಬರಲ್ಲ ಅಂದ್ರೂ ಅವ್ರು ಏನು ತಿಳ್ಕೊಳ್ಳಲ್ಲ, ಆಯ್ತು 3 ಟೈಮ್ ಕೊಟ್ಟಿದ್ದೀರಾ ಬರ್ತೀವಿ ಅಂತಾರೆ. ದಟ್ ಈಸ್ ದ ರಿಲೇಷನ್ಶಿಪ್ ವಾಟ್ ಮೋದಿ ಹ್ಯಾಸ್ ಡೆವಲಪ್ಡ್ ವಿತ್ ಮ್ಯಾಕ್ರಾನ್. ಸಿ, ಅವ್ರು ಜುಲೈಯಲ್ಲಿ ಭೇಟಿ ಮಾಡ್ತಾರೆ, ಮತ್ತೆ G20 ಭೇಟಿ ಮಾಡ್ತಾರೆ, ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಭೇಟಿ ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಅವ್ರಿಗೆ ಬರ್ತಾ ಇರೋಂತ ಅವ್ರಿಗೆ ದೇ ಆರ್ ಥಿಂಕಿಂಗ್ ಫಾರ್ ಹೆಡ್ 2040. ಒಬ್ಬರನ್ನ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಕರೆಯೋದನ್ನ ಸುಮ್ಮನೆ ಊರ್ ಸುತ್ತಿ ಕಳಸೋದಲ್ಲ. ವಿದೇಶಾಂಗ ನೀತಿ ಇರುತ್ತೆ. ಫಸ್ಟ್ 25 ಅವ್ರ ಸ್ಟ್ರಾಟಜಿಕ್ ಪ್ಲಾನಿಂಗ್ ವಾಜಪೇಯಿ ಅವ್ರು ಮಾಡ್ತಾರೆ. ಎಸ್, ಅದಾದ್ಮೇಲೆ ಈಗ ದೇರ್ ಪ್ಲಾನಿಂಗ್ ಇಸ್ ಅಪ್ ಟು 2047 ದಿಸ್ ಪಾರ್ಟ್ನರ್ಶಿಪ್. 100 ಆಫ್ ಇಂಡಿಪೆಂಡೆನ್ಸ್ಗೆ ಹೇಗೆ ಏನೇನು ನಾವು ಅವ್ರ ಜೊತೆ ವೃದ್ಧಿಸ್ಕೊಂಡು ಹೋಗ್ಬೇಕು. ಈಗ ರಫೇಲ್ ತಗೊಂಡಿದೀವಿ 36, ಮತ್ತೆ 26 ವಿ ಆರ್ ಟೇಕಿಂಗ್ ಫಾರ್ ರಫೇಲ್ ಮರೈನ್ ತಗೋತಾ ಇದ್ದೀವಿ, ಸ್ಕಾರ್ಪಿಯನ್ ಸಬ್ಮರೀನ್ಸ್ ತಗೋತಾ ಇದ್ದೀವಿ. ಸ್ಪೇಸ್ಗೆ ಅವ್ರ ಸೆನ್ಸ್, ಅವ್ರದ್ದೊಂದು ಏಜೆನ್ಸಿನೇ ಬ್ಯಾಂಗ್ಳೂರಲ್ಲಿ ಶುರು ಮಾಡಿದ್ದಾರೆ ಫಾರ್ ಸಪೋರ್ಟಿಂಗ್ ಅಸ್. ಆಮೇಲೆ ವಿಕಾಸ್ ಇಂಜಿನ್ ಅಂದರೆ ರಾಕೆಟ್ PSLV GSLVಗೆ ಸೆಕೆಂಡ್ ಸ್ಟೇಜ್ ಲಿಕ್ವಿಡ್ ಇದು ಬರುತ್ತಲ್ಲ, ದಟ್ ಟೆಕ್ನಾಲಜಿ ವಾಸ್ ಗಿವನ್ ಟು ದೆಮ್ ಬೈ ದೆಮ್ ಟು ಅಸ್. ಎಸ್, ವಿಕಾಸ್. ಆಮೇಲೆ ನಮ್ಮ ಶ್ರೀಹರಿಕೋಟ ಸೆಟಪ್ ಮಾಡೋದು ಅವರೇ ಹೆಲ್ಪ್ ಮಾಡಿದ್ದು ನಮಗೆ. ಇವತ್ತಿನ ಜಗತ್ತಿನಲ್ಲಿ
ವಸ್ತುಗಳನ್ನು ಮಾರಾಟ ಮಾಡೋದು ಅಂದರೆ ಯಾರೋ ನಮಗೆ ದುಡ್ಡು ಕೊಡ್ತೀವಿ ವಸ್ತುಗಳನ್ನು ಕೊಡ್ತಾರೆ, ಬಟ್ ಕೊಲಾಬ್ರೇಷನ್ ಮಾಡ್ಕೊಳ್ಳೋದಿದೆಯಲ್ಲ, ಟೆಕ್ನಾಲಜಿ ಟ್ರಾನ್ಸ್ಫರ್ ಇದೆಯಲ್ಲ, ದಟ್ ಈಸ್ ಅದನ್ನು ಯಾರು ಮಾಡೋದಕ್ಕೆ ತಯಾರಾಗ್ತಾರೋ ಅವ್ರು ನಿಜವಾದ ಮಿತ್ರರು ಅಂತ ಅರ್ಥ. ಹೌದು, ನೋಡಿ ನಮ್ಮ ಹತ್ರ ದುಡ್ಡಿದೆ, ನಿಮ್ಮ ಅವ್ರ ಹತ್ರ ವಸ್ತುಗಳಿದೆ ದುಡ್ಡು ಕೊಡ್ತೀವಿ ವಸ್ತುಗಳನ್ನು, ಅದಲ್ಲ. ರಫಾಲ್ಗಳನ್ನು ಕೂಡ ಎಚ್ ಎ ಎಲ್ನ ಕೊಲಾಬ್ರೇಷನ್ನಲ್ಲಿ ಏನೋ ಇಂಜಿನ್ ಓವರ್ಆಲ್ ಮಾಡಬೇಕು ಅಂತ ಈಗ ಪ್ಲಾನಿಂಗ್. ಎಸ್, ಈಗ ನೋಡಿ ಅವರು ಜನರಲ್ ಎಲೆಕ್ಟ್ರಿಕ್ ಆಗಲಿ ಸಫ್ರನ್ ಆಗಲಿ ಅವ್ರ ಮಿಡ್ ಸೆಕ್ಷನ್ ಆಫ್ ದಿ ಎಂಜಿನ್ ಹಾಟ್ ಸೆಕ್ಷನ್ ಅಂತ ಏನು ಹೇಳ್ತಾರೆ ಅದನ್ನು ಸೀಕ್ರೆಟ್ ಬಿಟ್ಕೊಡಲ್ಲ. ದಟ್ ಈಸ್ ಅ ಮೋಸ್ಟ್ ಕ್ರಿಟಿಕಲ್, ಯಾಕಂದರೆ ಇಟ್ ಹ್ಯಾಸ್ ಟು ವಿತ್ಸ್ಟ್ಯಾಂಡ್ 1600 degrees centigrade. ಹಾಂ, ಆ ಒಂದು ಶಾಖವನ್ನು ತಡೆಯೋ ಒಂದು ಮೆಟಲರ್ಜಿಕಲ್ ರಹಸ್ಯ ಏನಿದೆ ಅದನ್ನು ಬಿಟ್ಕೊಡಲ್ಲ, ಈಗಲೂ ಬಿಟ್ಕೊಡಲ್ಲ ಅವರು ಎಚ್ ಎ ಎಲ್ನಲ್ಲಿ ನಾವು ಕೊಲಾಬರೇಟ್ ಮಾಡ್ತೀವಿ ಅಂದರು. ಸೊ ಹಾಗಾಗಿ ಈ ಒಂದು ರಹಸ್ಯವನ್ನು ಯಾರು ಕದ್ಕೊಂಡು ಹೋದರು, ಫಸ್ಟ್ ರಷ್ಯನ್ ದೆನ್ ಚೈನೀಸ್. ನಮಗೆ ಬೇಕಾಗಿರೋದು 90 to 120 ಕಿಲೋಮೀಟರ್ ಕಿಲೋ ಒಂದು ಒಂದು ಮಾಪನ ಇದೆ ಅಂದ್ರೆ ಬೇಸಿಕಲಿ ಇಟ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದ ಸ್ಪೀಡ್ ಆಫ್ ಎಂಜಿನ್ ಸ್ಪೀಡ್ ಆಫ್ ವೆಯ್ಟ್ ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಟೇಕ್ ಆಫ್ ಅಂಡ್ ಡ್ಯೂರಿಂಗ್ ಕಾಂಬ್ಯಾಟ್ ಪೊಸಿಷನ್. ಯು ಹ್ಯಾವ್ ಟು ಕಮ್ ಬ್ಯಾಕ್ ವಿತ್ ಫುಲ್ ಫೋರ್ಸ್. ಸೊ ಅದನ್ನು ನಾವು ಈಗ ಫ್ರಾನ್ಸ್ನವರು ಒಪ್ಕೊಂಡ್ರೆ ವಿ ವಿಲ್ ಗೆಟ್ ದಟ್. ದಟ್ ಈಸ್ ಈವನ್ ಸಬ್ಮರೀನ್ಸ್. ಎಸ್, ಆಮೇಲೆ ನೋಡಿ ಮಿರಾಜ್ 2000 ಇಲ್ಲದೆ ಹೋಗಿದ್ದಿದ್ರೆ ಯು ವುಡ್ ನಾಟ್ ಹ್ಯಾವ್ ಒನ್ ದಿ ಕಾರ್ಗಿಲ್ ವಾರ್. ದಟ್ ಈಸ್ ಎ ಗೇಮ್ ಚೇಂಜರ್. ಹೌದು, ಮಿರಾಜ್ 2000 ವಾಸ್ ಎ ಗೇಮ್ ಚೇಂಜರ್ ಇನ್ ದ ಕಾರ್ಗಿಲ್ ವಾರ್. ದಟ್ ಈಸ್ ಗಿವನ್ ಬೈ ದ ಸೇಮ್ ಡಸಾಲ್ಟ್ ರೈಫಲ್ ಓನ್ಲಿ. ಎಸ್, ಮಿರಾಜ್ ಇಲ್ಲದೆ ಹೋಗಿದ್ರೆ ಕಾರ್ಗಿಲ್ ಯುದ್ಧವನ್ನ ಬಾಲಾಕೋಟ್ ಹೋಗಿದ್ದು ಮಿರಾಜ್ 2000. ಸುಖಾಯಿ ವಾಸ್ ಓನ್ಲಿ ಬ್ಯಾಕಪ್ ಇತ್ತು, ಬಟ್ ಬಾಲಾಕೋಟ್ ಅಲ್ಲಿ ಯೂಸ್ ಮಾಡಿದ್ದೆ ನಾವು ಮಿರಾಜ್ 2000. ಬಿಕಾಸ್ ಆ ಇಲ್ಲಿ ರೀಜನ್ಸ್ ಅಲ್ಲಿ ಸುಖಾಯಿಗಿಂತ ಮಿರಾಜ್ 2000 ಇಸ್ ವೆರಿ ಅಜೈಲ್ ಅಂಡ್ ಫ್ಲೆಕ್ಸಿಬಲ್. ರೈಟ್ಲಿ ಸೆಡ್, ಮಿರಾಜ್ ಇಲ್ಲದೆ ಹೋಗಿದ್ರೆ ಕಾರ್ಗಿಲ್ ಯುದ್ಧವನ್ನು ನಾವು ಗೆಲ್ಲೋದು ಕಷ್ಟ ಇತ್ತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಒಂದು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ನಮ್ಮ ಹತ್ರ ಇದ್ದಿದ್ದರೆ ಇಷ್ಟು ಜನ ಯೋಧರು, ನಮ್ಮ ಯೋಧರು ಹುತಾತ್ಮರಾಗ್ತಿರಲಿಲ್ಲ. ಬಟ್ ನೌ ವಿ ಹ್ಯಾವ್ ಇಟ್, ಒಂದು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಇಂಡಿಜಿನಿಯಸ್ಲಿ ಪ್ರೊಡ್ಯೂಸ್ಡ್, ಭಾರತವೇ ತಯಾರಿಸಿದಂಥ ಪ್ರಚಂಡ. ಹೆಸರೇ ಚೆನ್ನಾಗಿದೆ, ಪ್ರಚಂಡ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್, LCH ಅಂತ ಕರಿತೀವಿ. ಅದು ಭಾರತ ಸ್ವದೇಶಿ ನಿರ್ಮಿತ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಈಗ ಭಾರತದ ಹತ್ರ ಇದೆ. ಬೆಂಗಳೂರಿನಲ್ಲಿ ಫ್ಲ್ಯಾಗ್ ಡೇ ಪರೇಡಿಗೆ ಹೋಗಿದ್ದೆ ನಾನು, ಅದರದ್ದೊಂದು ಪ್ರದರ್ಶನ ಇತ್ತು. ಖುಷಿಯಾಗುತ್ತೆ ಸರ್ ನೋಡೋಕ್ಕೆ, ಭಾಳ ಖುಷಿಯಾಗುತ್ತೆ ನೋಡೋಕ್ಕೆ. ಕೆಲವೇ ಕ್ಷಣಗಳಲ್ಲಿ ಫ್ಲೈಪಾಸ್ಟ್ನಲ್ಲಿ ಹಾರುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಂದ ಅತಿಥಿಗಳನ್ನು ಸುಮ್ಮನೆ ಮಾತಾಡಿಸ್ತಾ ಹೋದರು. ರಾಷ್ಟ್ರಪತಿಗಳ ಆಗಮನ ಆಗತ್ತೆ, 40 ವರ್ಷಗಳ ನಂತರ ಮತ್ತೆ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನದಿಂದ ಕರ್ತವ್ಯ ಪಥಕ್ಕೆ ಬರೋದಕ್ಕೆ ಸಾರೋಟನ್ನು ಬಳಸ್ತಾ ಇದ್ದಾರೆ. जो मुख्य थीम है, जो मुख्य धारा है, नारी शक्ति. और इस बार की जो गणतंत्र दिवस की आकर्षक परेड है उसमें नारी शक्ति का अनोखा प्रदर्शन, चाहे वो मैकेनाइज्ड कॉलम्स हों, चाहे वो सशस्त्र सेना बल हों. केंद्रीय मंत्रिमंडल के सदस्य यहाँ पर मौजूद हैं कर्तव्य पथ पर, और हवा में स्वर लहरियाँ गूंज रही हैं. अत स्वागतम, शुभ स्वागतम. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರ್ತವ್ಯ ಪಥಕ್ಕೆ ಬರ್ತಾರೆ, ಧ್ವಜಾರೋಹಣ ಮಾಡಲಾಗುತ್ತೆ. ನನಗೆ ಈಗ ಇಬ್ಬರು ಅತಿಥಿಗಳು ಹೇಳಿದ್ಮೇಲೆ ಗೊತ್ತಾಯಿತು, ಈ ಧ್ವಜಾರೋಹಣ ಕರೆಕ್ಟ್ ಅಲ್ವಾ? ಆರೋಹಣ ಅಂದರೆ ಮೇಲೆ ಏರಿಸುವುದು, ಅದನ್ನು ಸ್ವಾತಂತ್ರ್ಯೋತ್ಸವಕ್ಕೆ ಮಾಡ್ತಾರೆ. ಇಲ್ಲಿ ಧ್ವಜ ಅನ್ಫರ್ಲ್ ಅಂದರೆ ಧ್ವಜ ಹಾರಿಸುವುದು ಮಾತ್ರ, ಆರೋಹಣ ಆಗೋದಿಲ್ಲ. ಅದಕ್ಕೊಂದು ಹೊಸ ಏನೋ ಕನ್ನಡ ಶಬ್ದ ಇರಬೇಕು ಬಹುಶಃ, ನಮಗೆ ಗೊತ್ತಿಲ್ಲ ಅಷ್ಟೇ. ನೀವು ಹೇಳ್ತಾ ಇದ್ರೆ ಗದಗ್ನಲ್ಲಿ ತಯಾರಾಗಿರುವ ಧ್ವಜ, ಅದು ಗದಗಲ್ಲ ಸರ್, ಗರಗದು. ಗರಗ ಗದಗ್ನೇ ಬರ್ಬೋದು, ಇಲ್ಲ ಇಲ್ಲ ಸ್ವಲ್ಪ ದೂರ ಇದೆ. ಗರಗ ಅಂತ ನೀವು ಧಾರವಾಡದಿಂದ ಬೆಳಗಾವಿಗೆ ಹೋಗುವಾಗ ಧಾರವಾಡ ದಾಟಿದ ಮೇಲೆ ಈ ಟಾಟಾ ಹಿಟಾಚಿದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬರುತ್ತಲ್ಲ, ಅಲ್ಲಿಂದ ರೈಟ್ ಟರ್ನ್ ತಗೊಂಡು ಒಳಗಡೆ ಹೋಗ್ಬೇಕು, ಒಂದು ಪಟ್ಟಣ ಅದು. ಅಂದರೆ ನನ್ನ ರಿಲೇಟಿವ್ಸ್ ಭಾಳ ಜನ ಇದ್ದಾರೆ ಅಲ್ಲಿ. ಖಾದಿ ಗ್ರಾಮೋದ್ಯೋಗದಲ್ಲಿ ಧ್ವಜ ತಯಾರಾಗುತ್ತೆ, ಅಲ್ಲಿ ತಯಾರಾಗಿರುವ ಧ್ವಜ ದೆಹಲಿಯಲ್ಲಿ ಇವತ್ತು ಹಾರಾಟ ಆಗೋದು. ಅಂದರೆ ಪ್ರತಿ ವರ್ಷ ಅದು ಧ್ವಜ ತಯಾರಿಸುವುದೇ ಆ ಖಾದಿ ಗ್ರಾಮೋದ್ಯೋಗದ ಕೇಂದ್ರದಲ್ಲಿ. ಅದಕ್ಕೊಂದು ಆ ಊರಿಗೆ ಅಲ್ಲಿನ ಖಾದಿ ಗ್ರಾಮೋದ್ಯೋಗದ
ಚಳುವಳಿಗೆ ಐತಿಹಾಸಿಕ ಇತಿಹಾಸ ದೊಡ್ಡದಿದೆ ಸ್ವಾತಂತ್ರ್ಯ ಹೋರಾಟದ ಕಾಲದಿಂದ. ಗರಗ 40 ವರ್ಷಗಳ ಬಳಿಕ ಸಾಂಪ್ರದಾಯಿಕ ಸಾರೋಟಿನಲ್ಲಿ ರಾಷ್ಟ್ರಪತಿ ಕಿ ಅಂಗರಕ್ಷಕ್ ರೆಜಿಮೆಂಟ್ನ several peacekeeping operations as well. ಜೊತೆಗೆ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. The president's bodyguard commandant ಐತಿಹಾಸಿಕ ರೆಜಿಮೆಂಟ್ ಇದು. ಭಾರತದ ಅತ್ಯಂತ ಪುರಾತನವಾದ ರೆಜಿಮೆಂಟ್. 1773 ಬ್ರಿಟಿಷರು ಇದನ್ನು ಆರಂಭಿಸಿದ್ರು. ಈ ವರ್ಷಕ್ಕೆ ಸರಿಯಾಗಿ 250 ವರ್ಷಗಳಾಗ್ತವೆ ಈ ರೆಜಿಮೆಂಟ್. A nation proud to be led by a woman president. Ladies and gentlemen, Honorable President of India, Srimati Draupadi Murmu, and the Chief Guest is expecting once again as President Draupadi Murmu and President Macron will arrive at the saluting base. He will be received by the Prime Minister. It's a great honor. And then introduced to the other guests who are here before she makes her way to the saluting base and her special seat. We warmly welcome our honorable chief guest. India and France are long-standing strategic partners in Indo-Pacific Committee. President Macron and President Murmu, using the traditional Indian greeting, Namaste, with folded hands, which has now become a global greeting. The atmosphere warming up here as the mist and fog slowly lift to reveal the radiant faces, the joyous crowds that have assembled here. Prime Minister Modi greeting President Murmu, and of course his friend, the President of France, Emmanuel Macron. A warm embrace and a handshake, an exchange of words as they set the tone for the celebration of their partnership. The president being introduced to the Raksha Mantri, the Rajya Raksha Mantri, the Chief of Defence Staff, and the three chiefs, General Anil Chauhan, General Manoj Pandey, Admiral Hari Kumar, Air Chief Marshal V.R. Chaudhary. President Macron making it a point to shake hands with each of our dignitary. As soon as the presidents and the prime minister reach their designated seats, as they climb up the short span of stairs, a 21-gun salute will be given by the ceremonial battery of 871 Field Regiment using the 105mm Indian field gun. And as the thunderous sounds of the guns resonate across the entire Kartavya Path, heralding the start of the parade under the patronage of the Supreme Commander, the national flag will be unfurled and the national anthem will be played by the military bands positioned across below the national emblem, the Lion Capital of Sarnath. Everyone present here and those watching us at home will also stand in honor and respect of the tricolor unfurled on the 75th Republic Day. Thank you.
ಧ್ವಜಾರೋಹಣ, ರಾಷ್ಟ್ರಗೀತೆ, ಜೊತೆಗೆ 21 ಗನ್ ಸೆಲ್ಯೂಟ್, 21 ಕುಶಾಲ ತೋಪುಗಳ ಗೌರವ. ಸರ್, ಗನ್ ಸೆಲ್ಯೂಟ್ ಬಗ್ಗೆ ಹೇಳ್ತಿದ್ರು. ಈಗ ನೋಡಿ, ರಾಷ್ಟ್ರಗೀತೆ 53 ಸೆಕೆಂಡ್ಗಳ ಹಾಡಬೇಕು ಅವಧಿಯಲ್ಲಿ ಇರುತ್ತೆ. 7 ಗನ್ಗಳಿದ್ದಾವೆ, 105 mm ಗನ್ಗಳು. ಅವು ಒಂದೊಂದು ಗನ್ನು 3 ಸರಿ ಫೈರ್ ಮಾಡುತ್ತೆ, ಇಂಟರ್ವೆಲ್ ಆಫ್ 2.5 ಸೆಕೆಂಡ್ಸ್. ಓಕೆ, ಸೊ 7 × 2.5 × ಓಕೆ, ಅದು ಇಟ್ ವಿಲ್ ಕಮ್ ಟು 53. ಜಯ ಹೇ ಅಂತ ಬರೋಷ್ಟೊತ್ತಿಗೆ ಲಾಸ್ಟ್ ಗನ್, ಲಾಸ್ಟ್ ಗನ್ಸ್. ಓಕೆ ಓಕೆ, ಇಂಟ್ರೆಸ್ಟಿಂಗ್. ಗಣರಾಜ್ಯೋತ್ಸವ ಪರೇಡ್ ಆರಂಭಗೊಳ್ತಾ ಇದೆ. ಮೊದಲಿಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿರುವ 100 ಮಹಿಳೆಯರು, ಈ ದೇಶದ ಬೇರೆ ಬೇರೆ ಭಾಗಗಳ 100 ಸಾಂಪ್ರದಾಯಿಕ ವಾದ್ಯಗಳನ್ನ ತಗೊಂಡು ಬಂದಿದ್ದಾರೆ. ಆರಂಭದಲ್ಲೇ ನೋಡ್ತಾ ಇದ್ವಿ, ಕಹಳೆ ಕಾಣಿಸ್ತಾ ಇದೆ, ಡೊಳ್ಳು ಕಾಣಿಸ್ತಾ ಇದೆ, ನಾರಿ ಶಕ್ತಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ ದೇಶ. ಕರ್ತವ್ಯ ಪಥ ಪರ್ ಮಂಜರ್ ಬದಲ್ನೆ ವಾಲಾ ಹೇ. ಶಕ್ತಿಯ ಪ್ರತೀಕವಾಗಿ ಪರೇಡ್ನ ಮೊದಲ ಕಂಟಿಂಜೆಂಟ್ ವಿವಿಧ ವಾದ್ಯಗಳು, ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ 100 ಜನ ಮಹಿಳೆಯರು ರಾಷ್ಟ್ರಪತಿಗಳಿಗೆ ಗೌರವ ವಂದನೆ ನೀಡ್ತಾ ಇದ್ದಾರೆ. ಇವತ್ತು ಒಂದು ವಿಶೇಷ ಕಂಟಿಂಜೆಂಟ್ ಕೂಡ ಇದೆ, ಆಲ್ ವಿಮೆನ್ ಕಂಟಿಂಜೆಂಟ್. ಭಾರತದ ಸೇನೆಯ 3 ದಳಗಳು, ನೌಕಾಸೇನೆ, ವಾಯುದಳ ಮತ್ತು ಭೂಸೇನೆಯ ಯೋಧೆಯರು, ಮಹಿಳಾ ಯೋಧರು ಗೌರವ ವಂದನೆಯನ್ನು ನೀಡಲಿದ್ದಾರೆ ರಾಷ್ಟ್ರಪತಿಗಳಿಗೆ. ಭಾರತದ 2ನೇ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರ ನಂತರ ದ್ರೌಪದಿ ಮುರ್ಮು ಬುಡಕಟ್ಟು ಸಮುದಾಯದಿಂದ ಬಂದು ರಾಷ್ಟ್ರಪತಿಗಳಾಗಿ ಇವರ ಹಿಂದೆ ಪರಮವೀರ ಚಕ್ರ ಮತ್ತು ಅಶೋಕ ಚಕ್ರವನ್ನು ಪಡೆದಿರುವ ಯೋಧರು ಬರ್ತಾರೆ. ಪರಮವೀರ ಚಕ್ರ ಮತ್ತು ಅಶೋಕ ಚಕ್ರ ಪಡೆದಂತಹ ಯೋಧರು, ಪರಮವೀರ ಚಕ್ರ ಯುದ್ಧ ಕಾಲದಲ್ಲಿ ಕೊಡಲಾಗುವ ಅತ್ಯುನ್ನತ ಶೌರ್ಯ ಪ್ರಶಸ್ತಿ, ಅಶೋಕ ಚಕ್ರ ಶಾಂತಿ ಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ. ಸುಬೇದಾರ್ ಮೇಜರ್ ಯೋಗೇಂದರ್ ಸಿಂಗ್ ಯಾದವ್ ಇರ್ತಾರೆ, ಸುಬೇದಾರ್ ಮೇಜರ್ ಸಂಜಯ್ ಕುಮಾರ್ ಇರ್ತಾರೆ, ನಾರಿ ಶಕ್ತಿ ಇಬ್ಬರು ಕೂಡ ಪರಮವೀರ ಚಕ್ರ ವಿಜೇತ. ಶುರುವಾತ್ ಮೇ ಶಂಖ ಧ್ವನಿ ಹೋ ಚುಕಿ ಹೈ ಯೇ ಹೈ ಶುಭ. ಸುಬೇದಾರ್ ಮೇಜರ್ ಯೋಗೇಂದರ್ ಸಿಂಗ್ ಯಾದವ್ ಜಮೀನ್ ಔರ್ ಆಕಾಶ್ ದೋನೋ ತಯಾರ್. ಕಾರ್ಗಿಲ್ ಯುದ್ಧದಲ್ಲಿ ಅವರು ತೋರಿಸಿದ ಅಪ್ರತಿಮ ಶೌರ್ಯ, ತಂತ್ರ ಉತ್ಸವ್ ಕೆ ಲಿಯೇ ಭಾರತ್ ಕೆ ಗೌರವ್ ಕೆ ಉಮಂಗ್ ಕೆ ರಂಗೋ ಕೋ ಅಬ್ ಚಮಕ್ತೆ ಹುವೆ ದೇಖಿಯೇ. ಈಗ ಪರೇಡ್ ಕಮಾಂಡರ್ ಭವನೀಶ್ ಕುಮಾರ್ ಬರ್ತಾ ಇದ್ದಾರೆ. ನಿಗಾಹೋಸಿ ದಿಲ್ಲಿ ಆಕಾಶ್ ಕಿ ಓರ್ ಕ್ಯೂಂಕಿ ಕಾನೋ ಮೇ ಆ ರಹಿ ಹೈ ಹೆಲಿಕಾಪ್ಟರ್ ಕೆ ರೋಟರ್ ಬ್ಲೇಡ್ಸ್ ಕಿ ಆವಾಜ್. MI-17 ಹೆಲಿಕಾಪ್ಟರ್ ಗಳಿಂದ ಪುಷ್ಪ ವೃಷ್ಟಿ ಆಗುತ್ತೆ. ಕೋರೆ ಕೆ ಆಸಮಾನ್ ಮೇ ಇನ್ಕಿ ಲೈಟ್ಸ್ ಇನ್ಕಾ ಪ್ರಕಾಶ್ ದಿಖ್ತಾ ಹುವಾ.
ಧ್ವಜ್ ಫಾರ್ಮೇಶನ್ ಮೇ ಚಾರ್ B-17 ಹೆಲಿಕಾಪ್ಟರ್ಸ್ ನಾಲ್ಕು MiG-17 ಹೆಲಿಕಾಪ್ಟರ್ ಗಳು ಪುಷ್ಪವೃಷ್ಟಿ ಮಾಡ ಕಮಾಂಡರ್ ಆನಂದ್ ವಿನಾಯಕ್ ಅಗಾಶೆ ಕರ್ ರಹೆ ಹೇ ಪ್ರಪಂಚದ ಸೇನಾ ಇತಿಹಾಸದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಿರುವ ಹೆಲಿಕಾಪ್ಟರ್ಗಳು ಚಿನೂಕ್ ಹೆಲಿಕಾಪ್ಟರ್ ಭಾರತದ ಸೇನೆಗೆ ಬರುವ ತನಕ ಭಾರತದ ಸೇನೆಯ ಅತಿ ದೊಡ್ಡ ಸರಕು ಸಾಗಣೆ ಹೆಲಿಕಾಪ್ಟರ್ ಅನ್ನಿಸಿಕೊಂಡಿತ್ತು. ವಿಂಗ್ ಕಮಾಂಡರ್ ಅಭಿಷೇಕ್ ಶರ್ಮಾ ಸ್ಕಾಡ್ ಲೀಡರ್ ಪೂರ್ಣಿಮಾ ವಾಯುಸೇನಾ ಧ್ವಜ ದರ್ಶಕ ಪುಷ್ಪ ವರ್ಷಾ ಕರ್ತೆ ಹುವೆ ಶಾನ್ದಾರ್ ದೃಶ್ಯ. ಆಕಾಶದಲ್ಲಿ ಟ್ರಕ್ ಹಾರಾಡ್ತಿದೆಯೇನೋ ಅನ್ನೋರಂಗಿರುತ್ತೆ, ದೊಡ್ಡ ಲಾರಿ ಒಂದು ಹಾರಾಡ್ತಿದೆಯೇನೋ ಅನ್ನಂಗೆ. ಏನು ಸೈಜ್ ಅದರದು? ಆಮೇಲೆ ಅದು ಆಸ್ ಪರ್ ದ ರೋಲ್ ಅದು ಇಂಟೀರಿಯರ್ ಎಲ್ಲ ಚೇಂಜ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಕಾರ್ಪೆಟ್ ಬಾಂಬಿಂಗ್ ಆಲ್ಸೋ. ಕಾರ್ಪೆಟ್ ಇಟ್ ಈಸ್ ಯೂಸ್ ಫಾರ್ ವಾರ್ ಆಲ್ಸೋ. ಇಟ್ ಈಸ್ ಟ್ರಾನ್ಸ್ಪೋರ್ಟ್ ಯುಟಿಲಿಟಿ ಅಂಡ್ ಇಟ್ ಆಲ್ಸೋ ಹ್ಯಾಸ್ ಆರ್ಮಮೆಂಟ್. ಹೆಲಿಕಾಪ್ಟರ್ನಲ್ಲಿ ಮೂರು ವಿಧ ಇದೆ, ಒಂದು ಯುಟಿಲಿಟಿ ಏರ್ಕ್ರಾಫ್ಟ್, ಇನ್ನೊಂದು ಆರ್ಮ್ಡ್ ಏರ್ಕ್ರಾಫ್ಟ್, ಇನ್ನೊಂದು ಅಟ್ಯಾಕ್ ಏರ್ಕ್ರಾಫ್ಟ್. ಅಟ್ಯಾಕ್ ಇಸ್ ಪ್ಯೂರ್ ಅಷ್ಟೇ. ಆರ್ಮ್ಡ್ ಏರ್ಕ್ರಾಫ್ಟ್ ಇಟ್ ಕ್ಯಾನ್ ಬಿ ಮಾಡಿಫೈಡ್ ಟು ಬಿ ಯೂಸ್ಡ್ ಅಟ್ಯಾಕ್ಗೂ ಬಳಸಬಹುದು, ಸರಕು ಸಾಗಾಣಿಕೆಗೂ ಕೂಡ. ಯುಟಿಲಿಟಿ ಫಾರ್ ಯುಟಿಲಿಟಿ ಪ್ಯೂರ್ ಯುಟಿಲಿಟಿ ಇಲ್ಲ ನಮ್ಮ ಪ್ರಚಂಡ. ಈವನ್ ಫಾರ್ ಸಿಯಾಚಿನ್ ಇದಕ್ಕೂ ವಿ ವಿಲ್ ಬಿ ಯೂಸಿಂಗ್. ದಟ್ ಈಸ್ ವೈ ದೇ ಮೇಡ್ ಇಟ್ ಸೋ ಲೈಟ್, ತುಂಬಾ ಲೈಟ್ ಮಾಡಿರೋದು. ಯಾಕೆ ಅಂದ್ರೆ ದೇ ಕೆನಾಟ್ ಕ್ಯಾರಿ ಲಾಟ್ ಆಫ್ ಆರ್ಮಮೆಂಟ್. ಕರೆಕ್ಟ್ ಕರೆಕ್ಟ್. ಸೊ ಇಟ್ ಇಸ್ ಮಿನಿಮಲ್ ಆರ್ಮಮೆಂಟ್ಸ್, ಬಟ್ ಇಟ್ ಕ್ಯಾನ್ ಆಲ್ಸೋ ಲ್ಯಾಂಡ್ ಆನ್ ದಿ ಸಿಯಾಚಿನ್ ಹೈಟ್. ಪ್ಲಸ್ ಬಿಕಾಸ್ ಆ ಹೈಟ್ ಅಲ್ಲಿ ನಿಮ್ಗೆ ಏರೇ ಇರಲ್ಲ, ಆ ಲಿಫ್ಟ್ ಸಿಗಲ್ಲ ನಿಮ್ಗೆ. ಆ ವೆಯ್ಟ್ ಇದ್ರೆ ಯು ಕೆನಾಟ್ ಗೆಟ್ ದ ಲಿಫ್ಟ್ ಆಫ್ ದ ಹೆಲಿಕಾಪ್ಟರ್. ಸೊ ಅದನ್ನ ಅದಕ್ಕೆ ಲೈಟ್ ಆಗಿ ಮಾಡ್ತಾ ಇರೋದೆ ಅದಕ್ಕೆ. ಇಟ್ ಈಸ್ ಯೂಸ್ ಫಾರ್ ಕಾಂಬ್ಯಾಟ್ ಅಂಡ್ ಆಲ್ಸೋ ಫಾರ್ ದಿಸ್. ಫಾರ್ಚುನೇಟ್ಲಿ DRDO ಹ್ಯಾಸ್ ಡನ್. ನಾನು ವೀಕ್ಷಕರಿಗೆ ಹೇಳ್ತೀನಿ, ಎಲ್ಲರೂ ಅವಕಾಶ ಸಿಕ್ಕರೆ ಪ್ರಚಂಡ ಭೂಮಿ ಕೆಳ ಹಂತದಲ್ಲಿ ಹಾರೋದನ್ನು ಮಿಸ್ ಮಾಡ್ಕೋಬೇಡಿ ಅಂತ. ಅದನ್ನು ನೋಡೋಕ್ಕೆ ಒಂದು ಖುಷಿ ಇರುತ್ತೆ, ಅದು ಬಹಳ ಅದ್ಭುತ. ಬಿಕಾಸ್ ನಮ್ಮ ಹತ್ರ ಚೀತಾ ಚೇತಕ್ ಬಿಟ್ರೆ ಆಮೇಲೆ ಈಗ ಪ್ರಚಂಡನೆ. ಎಸ್ ಅಫ್ಕೋರ್ಸ್ ಎಲ್ ಹೆಚ್ ಯೂಸ್ ಮಾಡ್ತಿದ್ದಾರೆ ರುದ್ರ ಎಲ್ಲ, ಬಟ್ ಇಟ್ ದಿಸ್ ಇಸ್ ದ ಬೆಸ್ಟ್ ಸೂಟೆಡ್ ಫಾರ್. ಯೋಗೇಂದರ್ ಸಿಂಗ್ ಯಾದವ್ ಕಾರ್ಗಿಲ್ ಯುದ್ಧ ನಡೆದಾಗ ಗ್ರೆನೇಡಿಯರ್ ಆಗಿದ್ರು ಅವರು. ಈಗ ಸಮಯ ಆಗೋದಿಲ್ಲ ಅವರ ಶೌರ್ಯದ ಕಥೆಯನ್ನ ವಿವರವಾಗಿ ಹೇಳೋದಕ್ಕೆ, ಬಟ್ ಸುಮ್ಮನೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ ಗೂಗಲ್ ಸರ್ಚ್ ಮಾಡಿ, ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ. ಪರಮವೀರ್ ಚಕ್ರ ಸೇ ಸಮ್ಮಾನಿತ್ ಸುವೇದಾ ಮೇಜರ್ ಆನರರಿ ಕ್ಯಾಪ್ಟನ್, 16 ಬುಲೆಟ್ಗಳು ಅವರ ಹೊಟ್ಟೆಯಲ್ಲಿದ್ವು. ಈತ ಸತ್ತು ಬಿಟ್ಟಿದ್ದಾನೆ ಅಂತ ಪಾಕಿಸ್ತಾನದವ್ರು ಅನ್ಕೊಂಡಿದ್ದು, ಸತ್ತು ಹೋಗಿದ್ದೀನಿ ಅಂತ ಇವರೇ ಅನ್ಕೊಂಡಿರ್ತಾರೆ ಸ್ವತಃ. ನನ್ನ ಪ್ರಾಣ ಹೋಗ್ಬಿಟ್ಟಿದೆ ಅನ್ಕೊಂಡಿರ್ತಾರೆ. ಕೈ ಎತ್ತುತ್ತಾರೆ, ಕೈ ಜೋತಾಡ್ತಾ ಇರುತ್ತೆ, ಇನ್ನೊಂದು ಕೈಯಲ್ಲಿ ಒಂದು ಗ್ರೆನೇಡಿನ ಪಿನ್ ಎಳೆದು ಅಲ್ಲಿ ಬಂದ ಪಾಕಿಸ್ತಾನಿ ಯೋಧನ ಕಡೆ ಎಸೆದ್ರೆ ಅವನು ಹುಡ್ಡಿ ಹಾಕೊಂಡಿರ್ತಾನೆ. ಹುಡ್ಡಿಯ ಹಿಂದ್ಗಡೆ ಕ್ಯಾಪ್ನಲ್ಲಿ ಅವನ ಇವ್ರು ಎಸೆದ ಗ್ರೆನೇಡ್ ಹೋಗ್ಬಿಡುತ್ತೆ. ಅಂದ್ರೆ ನೀವು ಆ ಯುದ್ಧದ ಕದನದ ಕಥೆಯನ್ನ ಕೇಳ್ತಾ ಇದ್ರೆ ರೋಮಾಂಚನ ಆಗುತ್ತೆ. ಗ್ರೆನೇಡಿಯರ್ ಆಗಿದ್ರು, ಆನಂತರ ಪ್ರಮೋಷನ್ ಆಯಿತು, ಸುಬೇದಾರ್ ಮೇಜರ್ ಆದರು. ಈಗ ಕಂಡಕ್ಟಿಂಗ್ ಮೆಡಿಟೇಷನ್ ಕ್ಲಾಸಸ್. ಎಸ್, ಮೆಡಿಟೇಷನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ. ಹೌದು, ಅವರು ನಾನು ಭೇಟಿಯಾಗಿದ್ದೀನಿ. ಅವರು ಬಹಳ ಸ್ಪಿರಿಚುವಲ್. ಹೌದು, ಬಹಳ ಸ್ಪಿರಿಚುವಲ್. ಅವರು ಜಗತ್ ಜೀವನವನ್ನು ನೋಡೋ ರೀತಿನೇ ಚೇಂಜ್ ಆಗಿದೆ ಅವ್ರದ್ದು. ಕರ್ಮಣ್ಯವಾದಿ ಕಾರಸ್ತೆ ಮಾಫಲೇಶು ಕದಾಚನ ಅನ್ನುವ ಆ ಗೀತೆಯ ಶ್ಲೋಕ ಅವ್ರಿಗೆ ದೊಡ್ಡ ಇನ್ಸ್ಪಿರೇಷನ್ನು. ಅದನ್ನು ಮತ್ತೆ ಮತ್ತೆ ಹೇಳ್ತಾರೆ, ಜೀವನದ ಅರ್ಥ ಹೇಳ್ತಾರೆ. ಬಹಳ ಇನ್ಸ್ಪೈರಿಂಗ್ ಪರ್ಸನಾಲಿಟಿ. ಇದು ಫ್ರಾನ್ಸ್ನ ಕಂಟಿಂಜೆಂಟ್. ಯಾವ ದೇಶದ ನಾಯಕರನ್ನ ಮುಖ್ಯ ಅತಿಥಿಯನ್ನಾಗಿ ಕರೀತಾರೋ ಆ ದೇಶದ ಸೈನಿಕ ತುಕಡಿಯೊಂದಕ್ಕೆ ಗೌರವ ವಂದನೆ ನೀಡುವ ಅವಕಾಶ ಕೊಡಲಾಗ. The marching contingent comprising 90 legionnaires led by Captain Noel. The legionnaires wear the famous white cap which can be worn only by legionnaires who have successfully been through 4 months of hard selection tests, and the best legionnaires get promoted and wear the black cap you can see in the first row. ಮೂವತ್ತು ಜನ ಫ್ರೆಂಚ್ ಸೈನಿಕರ ಬ್ಯಾಂಡ್ ಕ್ಯಾಪ್ಟನ್ ಖೌರ್ದಾ ಅವರ ನೇತೃತ್ವದಲ್ಲಿ, ಅದರ ಹಿಂದೆ 90 ಯೋಧರ ಮಾರ್ಚಿಂಗ್ ಕಂಟಿಂಜೆಂಟ್ ಕ್ಯಾಪ್ಟನ್ ನಿಯೋಲ್ ನೇತೃತ್ವದಲ್ಲಿ. ಅಂದ್ರೆ
ಅಲ್ಲಿ ಹೋಗಿ ಸೆಟ್ಲ್ ಆಗಿ ಅಲ್ಲಿನ ಸೈನ್ಯಕ್ಕೆ ಸೇರಿಕೊಂಡ. ನೋಡಿ, ಒಂದು ದೇಶದಲ್ಲಿ ಬ್ಯಾಂಡ್ನ ಮ್ಯೂಸಿಕ್ನ ಬೀಟ್ ಹೆಂಗಿದೆ ಮತ್ತು ಅವರ ಏನೋ ನಡಿಗೆ ಹೆಂಗಿದೆ ಅನ್ನೋದ್ರ ಮೇಲೆ ಅವ್ರದ್ದು ಬಹುಶಃ ಕ್ಷಾತ್ರ ಕೂಡ ಗೊತ್ತಾಗುತ್ತೆ ಮತ್ತು ಅವ್ರದ್ದು ಮಿಲಿಟರಿ ಇತಿಹಾಸ ಗೊತ್ತಾಗುತ್ತೆ ಅನ್ಸುತ್ತೆ. ಭಾರತದ ಸೈನಿಕರ ಭಾರತೀಯ ಬ್ಯಾಂಡ್ನ ಮ್ಯೂಸಿಕ್ಕು ಮತ್ತು ಇವರ ಮ್ಯೂಸಿಕ್ಗೆ ಲಾಟ್ ಆಫ್ ಡಿಫ್ರೆನ್ಸ್, ತುಂಬ ಸ್ಲೋ ಇದೆ. ಅಂಡ್ ಈವನ್ ಸರ್, ಇದು ನಾಲ್ಕು ಸ್ಟೇಜ್ ಅಲ್ಲಿ ಸ್ಕ್ಯಾನ್ ಆಗುತ್ತೆ. ನನ್ ಆಫ್ ದಿ ಗನ್ಸ್ ವಿಲ್ ಹ್ಯಾವ್ ಲೈವ್ ಬುಲೆಟ್ಸ್. ನಾಲ್ಕು ಸ್ಟೇಜ್ ಅಲ್ಲಿ ಸ್ಕ್ಯಾನ್ ಆಗುತ್ತೆ, ಲೈವ್ ಬುಲೆಟ್ ಯಾವ್ದ್ರಲ್ಲೂ ಇರಲ್ಲ, ಬಿಕಾಸ್ ಇಟ್ ಕ್ಯಾನ್ ಗೋ ಎನಿಥಿಂಗ್ ರಾಂಗ್. The first army contingent leading the mechanized column is that of the 61 cavalry led by Major Yashdeep. Bharatiya sainyada modala contingent bartha ide Major Yashdeep Ahalawat netrutvadalli. Active horse cavalry regiment in the world. Mechanized column. The motto of the regiment 1953 ralli shuruvayitu. Horsepower is forever supreme. ಪ್ರಪಂಚದಲ್ಲಿ ಇರುವ ಕಟ್ಟ ಕಡೆಯ ಅಶ್ವಾರೋಹಿ ರೆಜಿಮೆಂಟ್, ಅಶ್ವಾರೋಹಿ ರೆಜಿಮೆಂಟ್. When it took on the Turks at the Battle of Haifa on the 23rd of September 1980. Yes, 1980, 1980 ಹೈಫಾ ಯುದ್ಧ ನೆನಪಿಸ್ತಾ ಇದ್ದಾರೆ. 1918 ಸಾರಿ, ಈಗ ಇಸ್ರೇಲ್ ನಲ್ಲಿರುವ ಹೈಫಾ ಒಂದು ಬಂದರು ನಗರ, ಅದನ್ನ ಗೆದ್ದು ಕೊಡುವಲ್ಲಿ ಈ ರೆಜಿಮೆಂಟ್ ನ ಪಾತ್ರವನ್ನ ನೆನಪಿಸ್ತಾ ಇದ್ದಾರೆ. ಯಾರು ಅಂದ್ರೆ ಜೋಧ್ಪುರ್ ಅಶ್ವಾರೂಢರು, ಮೈಸೂರಿನ ಅಶ್ವಾರೂಢರು ಮತ್ತು ಹೈದರಾಬಾದಿನ ಅಶ್ವಾರೂಢರು, ಮತ್ತು ಹೈಫಾದಲ್ಲೂ ಇದೆ. ಹೈಫಾದಲ್ಲೂ ಸ್ಮಾರಕ ಇದೆ. ಈಗಲೂ ಭಾರತೀಯ ಯೋಧರನ್ನ ಇಸ್ರೇಲ್ ನ ಹೈಫಾದಲ್ಲಿ ನೆನಪಿಸಿಕೊಳ್ತಾರೆ. ಅವರ ಪಠ್ಯ ಪುಸ್ತಕಗಳಲ್ಲಿದೆ ಹೌದು, ಹೇಗೆ ಗೆದ್ರು ಅಂತ. ಹೇಗೆ ಗೆದ್ರು? ನಮ್ಮ ಪುಸ್ತಕಗಳಲ್ಲಿ, ನಮ್ಮ ಪುಸ್ತಕ ಮೈಸೂರಿನ ಯೋಧರ ಕೊಡುಗೆ. ಹೈಫಾ ಇವತ್ತು ಇಸ್ರೇಲ್ ನಲ್ಲಿದೆ ಅಂತ ಅದಕ್ಕೆ ಕಾರಣ ಬ್ರಿಟಿಷರಿಗೋಸ್ಕರ ಮೈಸೂರಿನ ಯೋಧರು ಅದನ್ನ ಗೆದ್ದು ಕೊಟ್ಟಿದ್ದು. ಬಂದರು ನಗರಿ, ಸುಂದರ ನಗರಿ. ನನ್ನ ಲಾಸ್ಟ್ ಟೈಮ್ ಇಸ್ರೇಲ್ಗೆ ಹೋದಾಗ ಹೋಗಿದ್ದೆ ಹೈಫಾ, ಬಹಳ ಚೆನ್ನಾಗಿದೆ ನಗರ. T20 ಭೀಷ್ಮ ಟ್ಯಾಂಕ್, T90 ಭೀಷ್ಮ ಟ್ಯಾಂಕ್ ಜೊತೆಗೆ ನಾಗ್ ಮಿಸೈಲ್. ಮೆಕನೈಸ್ಡ್ ಇನ್ಫೆಂಟ್ರಿ ರೆಜಿಮೆಂಟ್ ಕೆ ನಾಗ್ ಮಿಸೈಲ್ ಸಿಸ್ಟಮ್ ಕಿ ಹೈ ಜಿಸ್ಕಾ ನೇತೃತ್ವ 17 ಮೆಕನೈಸ್ಡ್ ಇನ್ಫೆಂಟ್ರಿ ರೆಜಿಮೆಂಟ್ ಕೆ ಕ್ಯಾಪ್ಟನ್ ಅಭಯ ಪಂಡಿತ್ ಕರ್ ರಹೆ ಹೈ. ಆಲ್ ಟೆರೇನ್ ವೆಹಿಕಲ್ ಪಿನಾಕ ಕೂಡ ಇಲ್ಲೇ ಬರ್ತಾ ಇದೆ. ನಾಗ್ ಮಿಸೈಲ್ ಕ್ಯಾರಿಯರ್ ಅತಿರಿಕ್ತ ಪಹಿಯೋ ವಾಲಾ ಏಕ್ ವಿಸ್ತಾರಿತ ಲೈಸೆನ್ಸ್ ನಿರ್ಮಿತ BMP-2 ಹೈ ಜಿಸೆ ಭಾರತ್ ಮೇ ಸಾರಥ್ ನಾಮ್ ದಿಯಾ ಗಯಾ ಹೈ. ವೆಪನ್ ಲೊಕೇಟಿಂಗ್ ರಡಾರ್ ಸಿಸ್ಟಮ್ ಸ್ವಾತ್ ಮಿಸೈಲ್ಸ್ ಹೈ ಜಿಸ್ಮೆ 6 ರೆಡಿ ಟು ಫೈರ್ ಮೋಡ್ ಮೇ ರಹತಿ ಹೈ ಔರ್ 6 ಸ್ಟೋರೇಜ್ ಮೇ. ಭಾರತೀಯ ಸೇನಾವೋ ಕೆ ಸರ್ವೋಚ್ಚ ಕಮಾಂಡರ್ ದೇಶ್ ಕೆ ರಾಷ್ಟ್ರಪತಿ ಮಾನನೀಯ ಶ್ರೀಮತಿ ದ್ರೌಪದಿ ಮುರ್ಮು ಕೋ ಸ್ಮಾರ್ಟ್ ಸೆಲ್ಯೂಟ್. ಕ್ಯಾಪ್ಟನ್ ಅಭಯ ಪಂಡಿತ್ ದ್ವಾರಾ ನಾಗ್ ಮಿಸೈಲ್ ಸಿಸ್ಟಮ್ ಕೆ ಠೀಕ್ ಪೀಚೆ ಹೈ BMP-2x2K ನೇತೃತ್ವ ದೇಶೀ ನಿರ್ಮಿತ ರಡಾರ್ ಸಿಸ್ಟಮ್ ವಿರೂಪಾಕ್ಷ ಶಿವಂ ಸಿಂಗ್ ಕರ್ ರಹೆ ಹೈ. ಯಸ್, ಭಾರತ್ ನಾಮ್ ಕಾ ICB BMP-2 ಶಕ್ತಿಶಾಲಿ ಆಯುಧ ಯುಕ್ತ ರಾತ್ರಿ ಯುದ್ಧ ಕ್ಷಮತಾ ವಾಲಾ ಏಕ್ ಉಚ್ಚ ಗತಿಶೀಲತಾ ವಾಲಾ ಇನ್ಫೆಂಟ್ರಿ ಕಾಂಬೆಟ್ ವೆಹಿಕಲ್ ಹೈ. ರಾತ್ ಮೇ 4 ಕಿಲೋಮೀಟರ್ ತಕ್ ಕಿ ದೂರಿ ಮೇ ಕಿಸಿ ಭೀ ಅಜ್ಞಾತ ದುಶ್ಮನ್ ಕೋ ನಶ್ಟ. ಆತ್ಮನಿರ್ಭರ ಭಾರತ ಮತ್ತೆ 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 ಕಿವಿಗೆ ಬೀಳಿಸ್ತಾ ಬೀಳ್ತಾ ಇರುತ್ತೆ ಈ ಶಬ್ದ. ಬೋಲ್ ಪ್ಯಾರಿ, ಅದರ ಅರ್ಥ ಏನು ಅನ್ನೋದನ್ನ ನಾವು ಕಣ್ಣಾರೆ ಇಲ್ಲಿ ನೋಡ್ತಾ ಇದ್ದೀವಿ. BMP-2x2K ಕಾ ಆದರ್ಶ ವಾಕ್ಯ ಪಹಲಾ ಹಮೇಶಾ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ಸ್ವಾವಲಂಬಿ ಆಗಬೇಕು ಭಾರತ ಅನ್ನುವ ಉದ್ದೇಶದೊಂದಿಗೆ ಆರಂಭಿಸಲಾದ ಯೋಜನೆ. ಅದರ ಪರಿಣಾಮವಾಗಿ ಸಾಲು ಸಾಲು ಸ್ವದೇಶಿ ನಿರ್ಮಿತ ಕಂಪ್ರೈಸಿಂಗ್ 6 ಮಾಡರ್ನ್ ಸ್ಪೆಷಲಿಸ್ಟ್ ವೆಹಿಕಲ್ಸ್ ರಕ್ಷಣಾ ಪರಿಕರ ಫೋರ್ಸ್ ವೆಹಿಕಲ್ಸ್ ಹೆವಿ ಅಂಡ್ ಮೀಡಿಯಂ ಅ ಲೈಟ್ ಸ್ಪೆಷಲಿಸ್ಟ್ ವೆಹಿಕಲ್
vehicle-mounted infantry mortar system, all-terrain vehicle, and a specialist mobility vehicle. These are new generation vehicles under the Atmanirbhar initiative of the government. These vehicles can be used in the desert and mountainous regions and snowy areas to transport troops, and the specialty of these all-terrain vehicle suspension, which is really ಯಾವುದೇ ವಾತಾವರಣದಲ್ಲಿ ಯಾವುದೇ ಸನ್ನಿವೇಶದಲ್ಲಾದರೂ ಚಲಿಸಬಲ್ಲಂಥದ್ದು. ಗಡಿ ಭಾಗದಲ್ಲಿ ಯುದ್ಧ ಸನ್ನಿವೇಶದಲ್ಲಿ ಮೊಬಿಲಿಟಿ ಅನ್ನೋದಿದೆಯಲ್ಲ ಅದು ಸೋಲು ಗೆಲುವುಗಳನ್ನು ನಿರ್ಧರಿಸುತ್ತದೆ. ಸೈನಿಕರು ಸೈನಿಕ ತುಕಡಿಗಳು ಎಷ್ಟು ಬೇಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಬಲ್ಲರು ಅನ್ನೋದು ಇದು ಹೆಂಗೆ ಯುದ್ಧ ಸೋಲು ಗೆಲುವುಗಳನ್ನು ನಿರ್ಧರಿಸುತ್ತೆ ಅನ್ನೋದು ಗೊತ್ತಾಗಬೇಕಿದ್ರೆ 1962 ಯುದ್ಧವನ್ನು ನೋಡಬೇಕು. ಏನು ಸುದರ್ಶನ್ ಸರ್, ಅವಾಗೇನಾದ್ರು ಮೊಬಿಲಿಟಿ ಚೆನ್ನಾಗಿದ್ದು ಬಿಟ್ಟಿದ್ರೆ ಇವತ್ತು ಅಕ್ಸೈಚಿನ್ ಭಾರತದಲ್ಲಿ ಅವಾಗೇನಾದರೂ ರಸ್ತೆಗಳು ಸ್ವಲ್ಪ ಏನೋ ಅದನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡು ನಾವು ಗಡಿ ರಸ್ತೆಗಳನ್ನು ಮಾಡಿಬಿಟ್ಟಿದ್ರೆ ಆವಾಗ ಇದ್ದಿದ್ದ ವಾಯು ಸೇನೆಯನ್ನೇ ಬಳಸ್ಕೊಂಡಿದ್ರೆ ಎಕ್ಸಾಕ್ಟ್ಲಿ ಸುಮ್ಮನೆ ನಮ್ಮ ವಾಯುಸೇನೆಗೆ ಕುತ್ಕೊಂಡಿದ್ವು ಅಲ್ಲಿ ತೇಜ್ಪುರದಲ್ಲಿ ಕುತ್ಕೊಂಡಿದ್ರು ಯುದ್ಧಕ್ಕೆ ಹೊರಡಿ ಅಂತ ಹೇಳಿದ್ರೆ ಇವತ್ತು ಅಕ್ಸೈಚಿನ್ ಭಾರತದಲ್ಲಿ ಇರ್ತಿತ್ತು. Perfect opportunity for the Indian Army to share glimpses of the equipment that they have at their disposal. Behind the all-terrain vehicles, we have the Pinaka. Pinaka missile system. Sorry, and speciality. 40 kilometers tak engage madutte. 40 kilometers. Okay. It can engage up to 40. Illa 90 Pinaka 2 maadta idare. But it is still not idu. Adar next version bartha ide Pinaka 2 90 kilometer. 90 kilometer. Idu surface to air. Surface to air. Surface to air. And it is it can be mounted truck mele allinda yav jagadinda bekaru you can mount it. 12 rockets. ಯುದ್ಧದ ಸನ್ನಿವೇಶದಲ್ಲಿ ಗಡಿಯಲ್ಲಿ ನಿಲ್ಲಿಸಿದ್ರೆ 90 ಕಿಲೋಮೀಟರ್ ಪಿನಾಕ ಟು ಡೆವಲಪ್ ಆಗ್ತಾ ಇದೆ. ಅದಾದ್ರೆ 90 ಕಿಲೋಮೀಟರ್ ದೂರದಿಂದಲೇ ಶತ್ರುವಿನ ವಾಯುಪಡೆಯನ್ನ ಎಂಗೇಜ್ ಮಾಡಬಹುದು. ಸೆಕೆಂಡ್ಗಳಲ್ಲಿ 60 ಮಿಸೈಲ್ ಗಳನ್ನ ಫೈರ್ ಮಾಡಬಲ್ಲದು ಪಿನಾಕ. ಇದು ಅರ್ಮೇನಿಯಾ ಅಜ್ಬೆಕಿಸ್ತಾನ್ಗೆ ಕೊಟ್ಟಿದ್ದೀವಿ. ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಅರ್ಮೇನಿಯಾ ಅಲ್ಲ ಅಜ್ಬೆಕಿಸ್ತಾನ್ ಅಜ್ಬೆಕಿಸ್ತಾನ್ಗೆ ಅವರಿಗೆ ಕೊಟ್ಟಿದ್ದೀವಿ. ಅವು ಎರಡು ಸಾಂಪ್ರದಾಯಿಕ ಶತ್ರುಗಳು ಅಜರ್ಬೈಜಾನ್ ಮತ್ತು ಹೌದು. ಸೊ ನಾವು ಅವ್ರಿಗೆ ಇವ್ರಿಗೆ ಕೊಟ್ಟಿದ್ದೀವಿ ವೆಪನ್ ಲೊಕೇಟಿಂಗ್ ರೆಕಾರ್ಡ್ ಸ್ವಾತಿ ಸ್ವಾತಿ. ಇಟ್ ಕ್ಯಾನ್ ಆಲ್ಸೋ ಹೆಲ್ಪ್ ಅಸ್ ಅಂದ್ರೆ ಯಾವುದೇ ವೆಪನ್ ಬಂದ್ರೂ ಇಮಿಡಿಯೇಟ್ ಅಯನ್ ಡೌನ್ ತರ ಕೊಟ್ಬಿಟ್ಟು ಇಟ್ 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 ಕನೆಕ್ಟ್ಸ್ ಟು ದಿ ಪಿನಾಕ ಆರ್ ಎನಿಥಿಂಗ್ ಲೈಕ್ ದಟ್ ಟು ಇಮಿಡಿಯೇಟ್ಲಿ ಶೂಟ್ ಅವರ್ ಅಂದ್ರೆ ಯಾವ್ದು ಮಿಸೈಲ್ ಬರಲಿ ಯಾವುದೇ ಬರಲಿ ಕ್ಯಾಪ್ಟರ್ ಬರಲಿ ದೀಸ್ ರೆಡಾರ್ ಸಿಸ್ಟಮ್ಸ್ ದೀಸ್ ಅರೇ ರೆಡಾರ್ ಸಿಸ್ಟಮ್ಸ್ ಅಂದ್ರೆ ತಿರುಗದಂಗೆನೆ ದೇ ಹ್ಯಾವ್ ಗಾಟ್ ಮೆನಿ ಸ್ಮಾಲ್ ರೆಡಾರ್ಸ್ ಅಂಡ್ ವಿಚ್ ಕ್ಯಾನ್ ಕ್ಯಾಪ್ಚರ್ ದಿ ರೆಡಾರ್ ಏರಿಯಾ ತಿರುಗುತ್ತಲ್ಲ ಬಟ್ ಇದು ತಿರುಗಲ್ಲ ಇಟ್ ಇಸ್ ಸ್ಮಾಲ್ ಸ್ಮಾಲ್ ರೆಡಾರ್ ಎಲೆಕ್ಟ್ರಾನಿಕಲಿ ಇಟ್ ಕ್ಯಾನ್ ಕವರ್ ಆಲ್ ದ 360 ಡಿಗ್ರೀಸ್. ಓಕೆ ಓಕೆ ದಟ್ ಈಸ್ ವಾಟ್ ಇಟ್ ಇಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.